ಒಂದ್ಸರಿ ಈ ಕಡೆ ನೋಡಿ, ಡ್ಯೂಕ್ ಬೇಕಾ, ಸ್ಕೂಟರ್ ಬೇಕಾ, ಏನು ಯೂನಿಕಾರ್ನ್ ಬೇಕಾ, ಪ್ಯಾಷನ್ ಪ್ರೋ ಬೇಕಾ, ಸ್ಪ್ಲೆಂಡರ್ ಪ್ಲಸ್ ಬೇಕಾ, ಡಿಯೋ ಬೇಕಾ, ಸುಜುಕಿ ಆಕ್ಸೆಸ್ ಬೇಕಾ, ರಾಯಲ್ ಎನ್ಫೀಲ್ಡ್ ಬೇಕಾ, ಎಜಡಿ ಬೇಕಾ, ಒಳಗಡೆ ಡಾಮಿನರ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು, ನಿಮಗೆ ಕೆ ಟಿ ಎಮ್ಮು, ಡ್ಯೂಕು, ಮತ್ತು ಎಲೆಕ್ಟ್ರಿಕ್ ಬೈಕ್ಗಳು ಕೂಡ ಇದ್ದಾವೆ ನೋಡಿ. ಒಂದ್ಸರಿ ಎಲ್ಲ ಥರ ಬೈಕ್ಗಳು ನಿಮಗೆ ಎಮ್ ಎಸ್ ಕಾರ್ಲಿಂಗ್ಸಲ್ಲಿ ಸಿಗುತ್ತೆ. ಕಸ್ಟಮರ್ ಬಂದರೆ ಎತ್ತಿಯಲ್ಲಿ ಸರ್ವಿಸ್ ಚೆಕ್ ಮಾಡಿ ಅವ್ರ ಮುಂದೆ ಕ್ಲೀನಾಗಿ ಹೊಸ ಗಡಿ ಥರ ಕೊಡ್ತೀವಿ. ಟ್ರಾನ್ಸ್ಫರ್ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಎಂಥದ್ದು ಇಲ್ಲ. ಅಷ್ಟೇ, ಎಕ್ಸ್ಟ್ರಾ 1 ರೂಪಾಯಿ ಕೊಡಬೇಡಿ ನೀವು. 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಡಿ. ಹೌದು ಹೌದು, ಟ್ರಾನ್ಸ್ಫರ್ ಫೀ ಇಲ್ಲ ಹೇಳ್ತಾ ಇದ್ದೀನಿ. ಮತ್ತೆ ಇದು ಕಮಿಷನ್ ಇಲ್ಲ, ಎಂಥದ್ದು ಇಲ್ಲ. ಇರೋದ್ರಲ್ಲಿ ಕಳ್ಸಕ್ ಪೆಟ್ರೋಲ್ ಹಾಕಿ ಕಳಿಸ್ತೀನಿ. ಹಾ, ಪೆಟ್ರೋಲ್ ಇಲ್ದ್ರೆ ಹಿಂಗೆ ಕಳಿಸಿ. ನಾನು ಪೆಟ್ರೋಲ್ ಹಾಕಿ ಕಳಿಸೋದು. 1 ರೂಪಾಯಿ ಇಲ್ಲ, ಪೆಟ್ರೋಲ್ ನಾವೇ ಹಾಕಿ ಕಳಿಸಿ ಬ್ಯಾಟ್ರಿಗೆ. ಅಷ್ಟೇ, ಬ್ಯಾಟ್ರಿ ಗಾಡಿ ಹಾಕ್ತೀವಾ? ಪೆಟ್ರೋಲ್ ಚಾರ್ಜ್ ಮಾಡಿ ಕಳಿಸಿ, ಸಾಕು, ಚಾರ್ಜ್ ಮಾಡಿ ಕಳಿಸಿ, ಫುಲ್ ಚಾರ್ಜ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಗೈನ್ ಮತ್ತೆ ಬೆಂಗಳೂರಿನ ಬನಶಂಕರಿಯಲ್ಲಿ ಇರ್ತಕ್ಕಂಥ ಫೇಮಸ್ ಎಮ್ ಎಸ್ ಕಾರ್ಲಿಂಗ್ ಶೋರೂಮ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಎಲ್ಲ ಥರ ಬೈಕ್ ಸಿಗುತ್ತೆ ಇಲ್ಲಿ. ಶೋಕಿ ಓಡಿಸೋದು ವೀಕ್. ನೀವು ಯಾವ್ದು ಓಡಿಸ್ತೀರ ಡೈಲಿ? ನನಗೆ 650 ಸಾಕಾಗಲ್ಲ ಸರ್, 1000 cc ಮಾತ್ರ ಓಡಿಸೋದು. ಪಕ್ಕ 1000 cc ಗಾಡಿ ಕೊಟ್ಟು ನೋಡಿ, ಇದೆ ಮನೇಲಿ ಇದೆ. ಅದು ಅಡ್ವರ್ಟೈಸ್ ಮಾಡಲ್ಲ, 1000 cc 650 ಮೇಲೆ ಸಿಸಿನ ಗಾಡಿ ನಾವು ಅಡ್ವರ್ಟೈಸ್ ಮಾಡಲ್ಲ. ಆರ್ ಪಿ ಎಂ ಸ್ಪೀಡ್ ಜಾಸ್ತಿ ಇದೆ ಬಿಡಿ. ಒಂದ್ಸರಿ ಈ ಕಡೆ ನೋಡಿ, ಡ್ಯೂಕ್ ಬೇಕಾ, ಸ್ಕೂಟರ್ ಬೇಕಾ, ಏನು ಯೂನಿಕಾರ್ನ್ ಬೇಕಾ, ಪ್ಯಾಷನ್ ಪ್ರೋ ಬೇಕಾ, ಸ್ಪ್ಲೆಂಡರ್ ಪ್ಲಸ್ ಬೇಕಾ, ಡಿಯೋ ಬೇಕಾ, ಸುಜುಕಿ ಆಕ್ಸೆಸ್ ಬೇಕಾ, ರಾಯಲ್ ಎನ್ಫೀಲ್ಡ್ ಬೇಕಾ, ಎಜಡಿ ಬೇಕಾ, ಒಳಗಡೆ ಡಾಮಿನರ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು, ನಿಮಗೆ ಕೆ ಟಿ ಎಮ್ಮು, ಡ್ಯೂಕು, ಮತ್ತು ಎಲೆಕ್ಟ್ರಿಕ್ ಬೈಕ್ಗಳು ಕೂಡ ಇದ್ದಾವೆ ನೋಡಿ. ಒಂದ್ಸರಿ ಎಲ್ಲ ಥರ ಬೈಕ್ಗಳು ನಿಮಗೆ ಎಮ್ ಎಸ್ ಕಾರ್ಲಿಂಗ್ಸಲ್ಲಿ ಸಿಗುತ್ತೆ. ಸೊ ಮತ್ತೆ ಈಗೇನು ಹೊಸ ಸ್ಟಾಕ್ಸ್ ಬಂದಿದೆ, ಯಾರೆಲ್ಲ ಬೈಕ್ ಹುಡುಕ್ತಾ ಇದ್ದೀರೋ, ಸ್ಕೂಟರ್ ಬೇಕೋ, ಬೈಕ್ ಬೇಕೋ, ಎಲ್ಲ ಥರ ನಿಮ್ಗೆ ಎಮ್ ಎಸ್ ಕಾರ್ಲಿಂಗ್ಸಲ್ಲಿ ಸಿಗುತ್ತೆ. ಕಲೀಂ ಬಾಯ್ ನಮಸ್ಕಾರ. ನಮಸ್ಕಾರ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ನಿಮ್ಮ ಎಮ್ ವಿ ಪಿ ಕನ್ನಡದಿಂದ ಬಂದರೆ ಫಸ್ಟ್ ಹೇಳಿದ್ದೀನಿ, ಟ್ರಾನ್ಸ್ಫರ್ ಚಾರ್ಜಸ್ ಇಲ್ಲ, ಇಂಚು ಕಮಿಷನ್ ಅಂತದಿಲ್ಲ, ಏನಿಲ್ಲ. ಉಲ್ಟಾ ಅವ್ರಿಗೆ ಹಾಫ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಕಳಿಸ್ತೀನಿ. ಇದೆಯಾ? ಈ ಕಸ್ಟಮರ್ ಬರ್ತಾರೆ ನಿಮ್ಮ ಹತ್ರ? ಹೌದು. ಇಲ್ಲಿ ಇತ್ಕೊಂತಾರೆ, ಗಾಡಿ ನೋಡ್ತಾರೆ, ತಡಿಯಪ್ಪ ಕಸ್ಟಮರ್ ಈ ಫೋನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟು, ಏನಪ್ಪ ಏನು ರೇಟ್ ಹೇಳ್ತಿದ್ಯಾ? ಅದೇನಿಲ್ಲ ಸರ್, ನಾನು ಒಬ್ಬನೇ ಡೈರೆಕ್ಟ್ ವ್ಯಾಪಾರ ಮಾಡ್ತೀನಿ, ಬೆಲೆ ಕೇಳ್ತೀನಿ, ಡೈರೆಕ್ಟ್ ಆಗಿ ಕೊಡ್ತೀನಿ. ಅಷ್ಟೇ ಅಷ್ಟೇ. ಮತ್ತೆ ಯಾರಿಗೋ ಮಾತಾಡಿ ಕಮಿಷನ್ ಕೊಡಿ, ಟ್ರಾನ್ಸ್ಫರ್ ಕಾಸು ಕೊಡಿ, ಒಪ್ತಾ ಇಲ್ಲ, ಅದು ಒಪ್ತಾ ಇಲ್ಲ ಅಂತ ಟಾಕಟಿಗೆ ಇಲ್ಲ, ಆ ಸೀನೇ ಇಲ್ಲ. ಗಾಡಿ ಇದೆ, ಈ ರೇಟಿ ಬೇಕಾ ತಗೋ, ಇಲ್ಲ ಬೇಡ. ಅಷ್ಟೇ ಅಷ್ಟೇ. ಗಾಡಿ ಚೆಕ್ ಮಾಡ್ಬೇಕಂದ್ರೆ ಅವರು ಸ್ವಂತ ಮೆಕ್ಯಾನಿಕ್ ಕರ್ಕೊಂಡು ಬಂದು ತೋರಿಸ್ಕೊಂಡು ತಗೊಂಡು ಹೋಗ್ಬೋದು. ಆಮೇಲೆ ನಮ್ದಲ್ಲ ಗಾಡಿ, ಬೇರೆಯವ್ರದ್ದು ಕಮಿಷನ್ ಕೊಡ್ಬೇಕಂತ ಸೀನ್ ಇಲ್ಲ, ಅಂತದ್ ಸೀನ್ ಏನಿಲ್ಲ. ಏನ್ ತೋರಿಸೋ ಪಕ್ಕ ಅದೇ ಸೇಮ್ 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 ಹೇಳಿದೀನಿ, ಅದೇ ಮಾತು. ಲೋನ್ ಆಗುತ್ತೆ, ಲೋನ್ ಆಗುತ್ತೆ, ಲೋನ್ ಆಗುತ್ತೆ ಅಂದ್ರೆ ಬೆಂಗಳೂರು 60 ಕಿಲೋಮೀಟರ್ ಒಳಗಡೆ ಇರೋರ್ಗೆ ಮಾತ್ರ ಲೋನ್ ಆಗುತ್ತೆ. ಬೆಂಗಳೂರಿಂದ ಹೊರಗಡೆ ಇದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸ ಪ್ರೂಫ್ ಕೊಟ್ಟರು ಆಗುತ್ತೆ. ಎಷ್ಟದೇ ಗಾಡಿ ತಗೊಂಡ್ಲಿ, ಆರ್ ಟಿ ಓ ಚಾರ್ಜಸ್ ಕಮಿಷನ್ ಇಲ್ಲ? ಇಲ್ಲ. ಏನ್ ರೇಟಿಗೆ ಕೊಡ್ತೀರೋ ಅದೇ, ಅದಾದ್ಮೇಲೆ ಅವ್ರ ಹೆಸರು ಟ್ರಾನ್ಸ್ಫರ್ ಆಗೋ ಜವಾಬ್ದಾರಿ ನಿಮ್ದು. ನಮ್ದು ನಾವೇ ಮಾಡ್ಕೊಡಿದ್ದು, ನಾವೇ ಮಾಡ್ಕೊಡ್ತೀವಿ. ಹೌದು. ಲೋನ್ಗೆ ಹೋಗ್ಬೇಕಂದ್ರೆ ಬೆಂಗಳೂರದು ಏನಾದರೂ ರೆಸಿಡೆಂಟಲ್ ಪ್ರೂಫ್ ಬೇಕು, ವಾಸಿ ಆಗಿರೋದು, ರೆಂಟಲ್ ಅಗ್ರಿಮೆಂಟ್ ಏನಾದರೂ ಬೇಕು. ವಾಸ ಆಗಿರೋದು, ವಾಸಿ ಆಗಿರೋ ಪ್ರೂಫ್ ಬೇಕು. ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ. ಸ್ಟಾರ್ಟ್ ಮಾಡೋಣ, ಮಾಡೋಣ ಸರ್, ಬನ್ನಿ. ಎಮ್ ಎಸ್ ಕಾರ್ಲಿಂಗ್ಸ್? ಹೌದು ಹೌದು, ಎಮ್ ಎಸ್ ಕಾರ್ಲಿಂಗ್, ಬನ್ನಿ. ಸಿಕ್ಕಾಬಟ್ಟೆ ಮನೆ ಮಾತಾಡ್ಬಿಡಿದ್ರೆ ಕರ್ನಾಟಕದಲ್ಲಿ, ಕರ್ನಾಟಕದವರೆಲ್ಲ ಲೈಕ್ ಮಾಡ್ತಾ, ಏನೋ ನನ್ನ ಲ್ಯಾಂಗ್ವೇಜ್ಗೆ, ಅದಕ್ಕೆ ನಾನು ಮಾತಾಡ್ತೀನಿ ಸರ್. ಏನಕ್ಕೆ ಬರ್ಬೇಕು ಎಮ್ ಎಸ್ ಕಾರ್ಲಿಂಗ್ಸ್ಗೆ? ಅವ್ರಿಗೆ ಫೆಸಿಲಿಟೀಸ್ ಕೊಡ್ತೀವಲ್ಲ ಸರ್, ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗಿದ್ದು ಮತ್ತೆ ಅವ್ರ ಮನೆಗೆ ಬೈ ಪೋಸ್ಟ್ ಹೋಗುತ್ತೆ ಡಾಕ್ಯುಮೆಂಟ್, ಅಷ್ಟೊಂದು ಫೆಸಿಲಿಟಿ ಸಹಕಾರ ಕೊಡ್ತೀವಲ್ಲ, ಅದಕ್ಕಾಗಿ ಜನ ಬರ್ತಾರೆ ಸರ್. ಹೌದಾ? 100% 100%. ಅದಕ್ಕೆ ಸೇಲ್ಸ್ ಆಗ್ಸಿರೋದು ಬಿಡಿ, ಆಗ್ತಾ ಇದೆ ಸರ್. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 12 ಗಂಟೆವರೆಗೂ ಆಲೋಡ್ ಕರ್ನಾಟಕದಿಂದ ಫೋನ್ ನೋಡೋಣ, ಒಳಗಡೆ ನೋಡೋಣ ಜನಗಳು ಇದ್ರೆ. ಅಲ್ಲೊಂದು ಸ್ವಲ್ಪ ರೈಟ್ ಸೈಡ್ ನೋಡೋಣ, ಎಲ್ಲ ಕಸ್ಟಮರ್ಸು ಏನು ಆರ್ಟಿಫಿಷಿಯಲ್ ಎಲ್ಲ ವೀಡಿಯೋಗಂತ ಏನು ನಿಲ್ಲಿಸಿಲ್ಲ. ಆಲ್ಮೋಸ್ಟ್ ಜನ ಇದ್ದೇ ಇರ್ತಾರೆ ಎಮ್ ಎಸ್ ಕಾರ್ಲಿಂಗ್ಸಲ್ಲಿ. ಯಾರಿಗಾದರೂ ಬೈಕ್ ಬೇಕು ಅಂದರೆ ಆರಾಮ್ಸೆ ಬರ್ಬೋದು. R15 ಹಿಡಿದು ಎಲ್ಲ ಥರ ಬೈಕ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ದೂರದಿಂದ ಬರೋರಿಗೆ ಟ್ರಾನ್ಸ್ಫರ್ ಲೇಟ್ ಮಾಡೋಂಗಿಲ್ಲ ಸರ್. ಮಾಡೋಂಗಿಲ್ಲ, ನಾವು ಫಾಸ್ಟ್ ಮಾಡೋಂಗಿಲ್ಲ ಸರ್. ಡಿಲೇನೇ ಇಲ್ಲ ನಮ್ಮಲ್ಲಿ. ಕೊಟ್ಟು ಲೋನ್ಗೆ ಹೋಗಿರೋರಿಗೆ ಯಾವುದೋ ಒಳ್ಳೆ ರೇಟಿಗೆ ಬಂತು ಅಂತ ಬೇರೆಯವ್ರಿಗೆ ಬೈಕ್ ಕೊಡೋಂಗಿಲ್ಲ. ಕೊಡೋದಿಲ್ಲ ಅವ್ರಿಗೆ, ಲೋನ್ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀವಿ, ಪೂರ್ತಿ ದುಡ್ಡು. ಅದು ಇದಕ್ಕೆ ಹಿಡ್ಕೊಂತೀವಿ, ಅದು ಹಿಡ್ಕೊಂತೀವಿ, ಎಂಥದ್ದು ಇಲ್ಲ. ಇನ್ನೊಂದು ಗಾಡಿನೇ ತಗೋಬೇಕು, ದುಡ್ಡು ಕೊಡಲ್ಲ. ಆ ಥರ ಏನಲ್ಲ, ಆ ಥರ ಇಲ್ಲ. ಅವ್ರಿಗೆ ಲೋನ್ ಆಗಿಲ್ಲ, ದುಡ್ಡು ವಾಪಸ್ ಪೂರ್ತಿ ಕೊಡ್ತೀವಿ. ಕೊಟ್ಬಿಡ್ಬೇಕೇನು, ದೊಡ್ಡ ಎಮ್ ಎನ್ ಸಿ ಕಂಪ್ನಿ ಇಲ್ಲ. ನಾವೇ ವ್ಯವಹಾರ ಮಾಡ್ತಾ ಇರೋದು, ಒಂದು ರಿಸಿಪ್ಟ್ ಒಂದು ಪ್ರೂಫ್ ಮಾಡಿರ್ತೀವಿ. ಅಷ್ಟೇ. ಅಯ್ಯೋ ಹಂಗೆ ಮಾಡೋಂಗಿಲ್ಲ, ಹಿಂಗೆ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಲೋನ್ ಆಗಿಲ್ಲ ಅವ್ರಿಗೆ ಅಂದರೆ ದುಡ್ಡು ಪೂರ್ತಿ ವಾಪಸ್ ಕೊಡ್ತೀವಿ. ಅಷ್ಟೇ ಗೊತ್ತಾಯ್ತಾನ, ಎಮ್ ಎಸ್ ಕಾರ್ಲಿಂಗ್ಸ್ ಇದೆ ಸ್ಪೆಷಲ್. ಬರೋಣ, ಸ್ಟಾರ್ಟ್ ಮಾಡೋಣ, ಬನ್ನಿ. ಮತ್ತೆ ಅಣ್ಣ, ಎಮ್ ಎಸ್ ಕಾರ್ಲಿಂಗ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಮತ್ತೆ ಸ್ಕೂಟರ್ ಬೇಕಾ, ಡ್ಯೂಕ್ ಬೇಕಾ, ಕೆ ಟಿ ಎಮ್ ಬೇಕಾ, ರಾಯಲ್ ಎನ್ಫೀಲ್ಡ್ ಬೇಕಾ, ಎಲ್ಲ ತರ ಗಾಡಿಗಳು. ಮೊದಲನೇ ಗಾಡಿ ಹೋಂಡಾ ಆಕ್ಟಿವ ಶುರುನ. ಆಕ್ಟಿವ 2022 ಮಾಡಲು, ಬೇರೆ ಗಾಡಿ 14 ಸಾವಿರ ಇದೆ, ಸಿಂಗಲ್ ಓನರ್ ಗಾಡಿ, ಹೊಸ ಗಾಡಿ ತರದೆ ನೋಡಿ, ಟೈರ್ಗಳು ನೋಡಿ, ಸಮದೋಗಿಲ್ಲ, ಏನಿಲ್ಲ, ಗಾಡಿ ನೀಟ್ ಗಾಡಿ. 22 ಮಾಡಲು ಸಿಂಗಲ್ ಓನರ್ ಗಾಡಿ. ಯಾರಿಗಾದ್ರೂ ಬೇಕಣ? ಎಷ್ಟಣ್ಣ ರೇಟು? 85,000 ರೂಪಾಯಿ ಆಗುತ್ತೆ. 85,000? ಹೌದು, 85,000. ಸ್ಕ್ರೀನ್ ಶಾಟ್ ಬೇಕಣ್ಣ, ಹೊಸ ಗಾಡಿ
ಹೊಸಬ 2019 ಮಾಡಲು ಬೇರೆ ಗಾಡಿ ನಿಮಗೆ 17,000 ಗಾಡಿ ಓಡಿದೆ, ಸಿಂಗಲ್ ಓನರ್ ಗಾಡಿ 70,000 ರುಪೀಸ್ ಆಗುತ್ತೆ ಸರ್. 70,000 ಮ್ಯಾಗ್ ಬಿಲ್ಟ್ ಇಸ್ ಬ್ರೇಕ್ ಗಾಡಿ. ಆಮೇಲೆ ಫಸಿನೊ 19ನೇ ಮಾಡಲ್ ಫಸಿನೊ ನಿಮ್ಗೆ, ಯಮಹ ಫಸಿನೊ 65 ಹೇಳ್ತಾ ಇದ್ದೀನಿ. ಮ್ಯಾಕ್ಸ್ ಟು ಮ್ಯಾಕ್ 2,000-3,000 ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ತುಂಬಾ ನೀಟ್ ಇದೆ, ಲೇಡೀಸ್ಗೆ ತುಂಬಾ ಒಳ್ಳೆ ಗಾಡಿ ಇದು. ಕುಳ್ಳು ಗಾಡಿ ಇರುತ್ತೆ, ಹೈಟ್ ಕಮ್ಮಿ ಇರುತ್ತೆ, ಚೆನ್ನಾಗಿರುತ್ತೆ. ಯಮಹ ಗಾಡಿ ಕುಳ್ಳು ಗಾಡಿ, ಕುಳ್ಳುಗಿರುತ್ತೆ. ಲೇಡೀಸ್ಗೆ 70,000, 70,000 ರೂಪಾಯಿ. ನೋ ಯಾವ್ದು ಯಾವ್ದು ಚಾರ್ಜಸ್ ಇಲ್ಲ, ಯಾವ್ದು ಚಾರ್ಜಸ್ ಅಲ್ಲ, ಹೌದು ಇಲ್ವೇ ಇಲ್ಲ. ನೆಕ್ಸ್ಟ್ 2021 ಮಾಡಲು 70,000 ರೂಪಾಯಿಗೆ ಆಗುತ್ತೆ ಡಿಯೋ ಇದು. ಫೈನಲ್ ಓನರ್ ಸಿಂಗಲ್ ಓನರ್ ಡಿಯೋ DX ಇದು ಅಷ್ಟೇ. ಮತ್ತೆ ಇನ್ನೊಂದ್ ಸ್ವಲ್ಪ ಸ್ಕೂಟರ್ ಇನ್ನೊಂದ್ ಸ್ವಲ್ಪ ಸ್ಕೂಟರ್ ನೋಡಿ. 2023 ಮಾಡಲು 22 ಅದು, ಇದು 23 ಮಾಡಲು, ಒಂದು ವರ್ಷದ ಗಾಡಿ. ಈ ಗಾಡಿ ಬಂದು ನಿಮ್ಗೆ ಒಂದು 95,000 ಹೇಳ್ತೀವಿ, 85 ವರೆಗೂ ಫೈನಲ್ ಆಗುತ್ತೆ. ಹೌದಾ? 85 ಫೈನಲ್, ನೋ ನೆಗೋಷಿಯೇಷನ್. ಅದು 85 ಹೇಳಿದ್ರೆ ಇದು 85 ಹೇಳ್ತಾ ಇದ್ದೀರಾ? 82 ಅದು, ಇದು 2020 ಮಾಡಲು, 22 ಮಾಡಲು, 85 ಆಗುತ್ತೆ ಇದು. ಇದು 85 ಆಗುತ್ತೆ. ಯಾರು ಬರ್ತಾರೆ ಮೊದಲನೇ ಸಾರಿ ಇದೆ ತಗೊಂಡು ಹೋಗೋದು. ಎರಡು ನೀಟ್ ಇದೆ ಗಾಡಿ. 23 ಮಾಡಲು, 20 ಅವ್ರ ಲೆಕ್ಕದ ಅವರ ಮುಂದೆ ಬಂದು ಮುಚ್ಚಾ ಬಂತು ತಗೊಂಡಿದ್ದಾರೆ. 22 ಮಾಡಲು, 22 ಮಾಡಲು, 15,000 ಒಳಗಡೆ ಓಡಿರೋದು ಗಾಡಿ. 10,000 15,000 ಒಳಗಡೆ ಓಡಿದ್ರೆ ಮೂರು ಗಾಡಿನೂ, ಎಲ್ಲ ಗಾಡಿ 10,000 12,000 ಒಳಗಡೆ ಓಡಿರೋ ಗಾಡಿಗಳು. 22 ಮಾಡಲು ಈ ಗಾಡಿ, 22 ಮಾಡಲು 85 ಆಗುತ್ತೆ, 85 ಆಗುತ್ತೆ, 85,000 ರೂಪಾಯಿಗೆ ಫೈನಲ್ ಆಗುತ್ತೆ. ಆಮೇಲೆ ಇದು 22, ಇದು 85,000 ರೂಪಾಯಿಗೆ ಆಗುತ್ತೆ ಫೈನಲ್. ಈ ಗಾಡಿ ಬಂದು 81ನೇ ಮಾಡಲು 80,000 ಆಗುತ್ತೆ, 80,000 ರೂಪಾಯಿಗೆ ಫೈನಲ್ ಆಗುತ್ತೆ ಗಾಡಿ. ನೆಕ್ಸ್ಟು ಆಕ್ಸೆಸ್ಸು 2020 ಮಾಡಲು, 2020 ಮಾಡಲು ನಿಮಗೆ ಒಂದು 75 ಆಗುತ್ತೆ, 75,000 ರೂಪಾಯಿ. ಇದು ಪ್ಯಾಷನ್ ಬರೀ 60 days old, 60 ದಿವಸ ಹಳೆ ಗಾಡಿ, ಎರಡೇ ತಿಂಗಳ ಗಾಡಿ. ಪ್ಯಾಷನ್ ಪ್ಲಸ್, ಪ್ಯಾಷನ್ ಪ್ರೂ, ಪ್ಯಾಷನ್ ಪ್ರೂ ಲೇಟೆಸ್ಟ್ ಗಾಡಿ. ಓಕೆ, ಈ ಗಾಡಿ ಬಂದು ನಿಮ್ಗೆ ಒಂದು 88,000 ಆಗುತ್ತೆ, 88 ಆಗುತ್ತೆ. 88 85 ಮಾಡೋಣ, ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋರ್ಗೆ 85,000 ರುಪೀಸ್ ಮಾಡೋಣ. 85,000 ರೂಪಾಯಿಗೆ ಒಂದು ಫ್ಯಾಷನ್ ಪ್ರೋ ಬರೀ 2 ತಿಂಗಳ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ 2019 ಮಾಡಲು, 19 ಮಾಡಲು 164V ಅಪಾಚಿ, 164V 15,000 ಏನೋ ಓಡಿದೆ ಗಾಡಿ. ಈ ಗಾಡಿ ಬಂದು ನಿಮ್ಗೆ ಒಂದು 80,000 ಆಗುತ್ತೆ, 80,000 ಆಗುತ್ತೆ. ಮೂರು ಗಾಡಿ ಇದೆ, ಮೂರು ಗಾಡಿನೂ 80,000. ಬ್ಲಾಕ್, ಬ್ಲೂ, ರೆಡ್, ನಾಲ್ಕು ಗಾಡಿ ಇದೆ. ನಾಲ್ಕು ಗಾಡಿ, ಮತ್ತೆ ಯಾವ್ದನ್ನ ತಗೊಳ್ಳಿ? ಯಾವ್ದನ್ನ ತಗೊಳ್ಳಿ? ಅಪಾಚಿ, ಅಪಾಚಿ 164V ಇದೆ, 200V ಇದೆ. ಏನ್ ರೇಟ್ ಸರ್ ಈಗ ಗಾಡಿಗಳು ಎಲ್ಲ? 200 160 ಬಂದು 80,000 ರೂಪಾಯಿ, 200 ಬಂದು 85,000 ರೂಪಾಯಿ. 5,000 ರೂಪಾಯಿ ಡಿಫ್ರೆಂಟ್, 5,000 ರೂಪಾಯಿ ಡಿಫ್ರೆಂಟ್ ಅಷ್ಟೇ. ಅಷ್ಟೇ, ಎಲ್ಲಾ ಕಲರ್ ಇದೆ. 85,000 ರೂಪಾಯಿ ಅಪಾಚಿ ಕಂಪನಿಯಿಂದ, ನಾಲ್ಕು ಕಲರ್ ಬರುತ್ತೆ, ನಾಲ್ಕು ಕಲರ್ ಇದೆ. ಎಕ್ಸ್ಟ್ರಾ 1 ರೂಪಾಯಿ ಕೊಡಬೇಡಿ ನೀವು, 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಡಿ. ಟ್ರಾನ್ಸ್ಫರ್ ಫೀ ಇಲ್ಲ. ಹೌದು ಹೌದು, ಟ್ರಾನ್ಸ್ಫರ್ ಫೀ ಇಲ್ಲ ಹೇಳ್ತಾ ಇದೀನಿ. ಮತ್ತೆ ಇದು ಕಮಿಷನ್ ಇಲ್ಲ, ಎಂತದ್ದು ಇಲ್ಲ. ಇರೋದ್ರಲ್ಲಿ ಕಳ್ಸಕ್ ಪೆಟ್ರೋಲ್ ಹಾಕಿ ಕಳಿಸ್ತೀನಿ. ಆ ಪೆಟ್ರೋಲ್ ಇಲ್ದರ ಹಿಂಗೆ ಕಳಿಸಿ, ನಾನು ಪೆಟ್ರೋಲ್ ಹಾಕಿ ಕಳಿಸೋದು. ಆಮೇಲೆ ಬನ್ನಿ, ಇಂಟರ್ಸೆಪ್ಟರ್ 650 ಸರ್, 2022ನೇ ಮಾಡಲು ಇಂಟರ್ಸೆಪ್ಟರು, ಬೇರೆ 9,196 ಕಿಲೋಮೀಟರ್ ಓಡಿದೆ ಅಷ್ಟೇ. ಸಿಂಗಲ್ ಓನರ್ ಗಾಡಿ, 3 lakhs ಹೇಳ್ತಾ ಇದೀವಿ, 2,90,000 ಆಗುತ್ತೆ. 2,90,000 ರೂಪಾಯಿಗೆ ಫೈನಲ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಆಗಲ್ಲ, ಅದಕ್ಕಿಂತ ಕಮ್ಮಿ ಅಲ್ಲ. ಹಾಫ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಕಳಿಸ್ತೀವಿ ಅಷ್ಟೇ. ಅಷ್ಟೇ, ಆರ್ಟಿಓ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಆರ್ಟಿಓ ಇಲ್ಲ, ಕಮಿಷನ್ ಇಲ್ಲ. ಮತ್ತೆ ಹೇಳ್ತಾನೆ, ಆರ್ಟಿಓ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಅದೇ ಫೈನಲ್. ಹಾ, ಬರೀ MVP ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಮಾತ್ರ. ರೆಗ್ಯುಲರ್ ಆಗಿ ಬಂದು ಕೌಂಟರ್ ಅಲ್ಲಿ ಸಿಗ್ತಾರಲ್ಲ, ಅವ್ರಿಗೆ ಬೆಲೆ 3 lakhs ಹೇಳ್ತೀವಿ, ಹೆಚ್ಚು ಕಮ್ಮಿ ಮಾಡ್ತೀವಿ ಅಷ್ಟೇ. ನಿಮ್ಮ ಇದರಲ್ಲಿ ಹೇಳ್ಬಿಟ್ಟಿದೀನಿ, 2,90,000 ರುಪೀಸ್ ಫೈನಲ್. ಸರ್, 2019 ಮಾಡಲು ಆಕ್ಟಿವ 125, ಈ ಗಾಡಿ ಬಂದು ನಿಮ್ಗೆ 45,000 ರುಪೀಸ್ಗೆ ಫೈನಲ್ ಆಗುತ್ತೆ. 45,000 ರೂಪಾಯಿಗೆ ಆಗುತ್ತೆ. ಒಂದು 40 ಆಗುತ್ತಾ? ಅಷ್ಟೊಂದು ಆಗಲ್ಲ, ಒಂದ್ 2,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಚಿಕ್ಕ ಪುಟ್ಟ, ಹಾ, ಸಣ್ಣ ಪುಟ್ಟ ಗಾಡಿಯಲ್ಲಿ ಬಾರ್ಗಿಂಗ್ ಮಾಡ್ಲೇಬೇಕಲ್ಲ. ಆತರ ನಮ್ಮ ಮೆಂಟಾಲಿಟಿನು ಅಷ್ಟೇ, ಬಾರ್ಗಿಂಗ್ ಮಾಡಿದ್ರೇನೆ ಅದು. ಅಪ್ರಿಲ 2019 ಮಾಡಲು, 2019 ಮಾಡಲು ಅಪ್ರಿಲ 70,000 ರುಪೀಸ್ಗೆ ಆಗಿದೆ, 70,000 ರೂಪಾಯಿಗೆ ಫೈನಲ್ ಆಗುತ್ತೆ ಅಣ್ಣ. 70,000 ರೂಪಾಯಿಗೆ ಆಗುತ್ತೆ. ಮತ್ತೆ ಡ್ಯೂಕ್, ಇದರಲ್ಲಿ ಬ್ಯಾಕ್ ವೀಲ್ ಬರುತ್ತೆ, ಡಿಸ್ ಬ್ರೇಕ್ ಬರುತ್ತೆ, ಎಲ್ಲ ಬರುತ್ತೆ. ನಾವು ಹೇಳೋ ಥರ ಎಲ್ಲ ಪಬ್ಲಿಕ್ ಎಲ್ಲ ಅಪ್ರಿಲ್ ಅಂದ್ರೆ ವಿತ್ ಡಿಸ್ ಬ್ರೇಕೇ ಬರೋದು ಗಾಡಿ. ಈ ಗಾಡಿ 150 SR, ಇದು ನಿಮಗೆ ಒಂದು ಫೈನಲ್ 70,000 ರುಪೀಸ್ಗೆ ಆಗುತ್ತೆ. 70,000 ರೂಪಾಯಿ ಫೈನಲ್ ಆಗುತ್ತೆ. ಡ್ಯೂಕ್ 295 2015 ಮಾಡಲು, 2015 ಮಾಡಲು ಈ ಗಾಡಿ ಬಂದು ನಿಮಗೆ 1,35,000 ರುಪೀಸ್ಗೆ ಫೈನಲ್ ಆಗುತ್ತೆ. 1,00,000 1,35,000 ಆಗುತ್ತೆ. 1,35,000.
ನಮ್ಮ ಕಸ್ಟಮರ್ಗಳು ಬಂದು ಏನಾದ್ರೂ ನಗರಿಲೆ ಇದು ಮಾಡ್ರೆ ನೆಗೋಸಿಯೇಷನ್ ಮಾಡ್ರೆ ಒಂದು 5,000 ರೂಪಾಯಿ ನೆಗೋಸಿಯೇಷನ್ ಆಗಬಹುದು ಅಷ್ಟೇ ಅಷ್ಟೇ ಅದೇ ಅದ್ಭುತ 5,000 ರೂಪಾಯಿಗಿಂತ ಕೆಳಗಿಳಿಯಲ್ಲ ಇಲ್ಲ ಇಲ್ಲ ಏನಕ್ಕಂದ್ರೆ ನಾನು ಪ್ರೈಸ್ ರೀಸನೇಬಲ್ ಕೊಟ್ಟಿದ್ದೀನಲ್ಲ ಆರ್ಟಿಓ ಚಾರ್ಜಸ್ ಬೇಡ ಕಮಿಷನ್ ಬೇಡ ಅದೇ ನಿಮಗೆ ಅದೆಲ್ಲ ಬರೋದು 5,000-6,000 ಆಗ್ಬಿಡುತ್ತೆ ಅದಕ್ಕೆ ಅದು ಬೇಡ ಅದು ದೂರ ದೂರದಿಂದ ಜನ ಬರ್ತಾರೆ ಲಾಸ್ಟ್ ಟೈಮ್ ನಿಮ್ಮ MVP ಕನ್ನಡದಿಂದ ಪೂರ್ತಿ ಕರ್ನಾಟಕ ಸ್ಟೇಟಿಂದ ಬಂದರು ನಾನು ಅವ್ರಿಗೂ ಎಲ್ಲ ಇದು ಮಾಡಿ ನೆಗೋಸಿಯೇಷನ್ ಸಣ್ಣ ಪುಟ್ಟ ಮಾಡಿ ಕಮಿಷನ್ ಚಾರ್ಜಸ್ ಇಲ್ಲ ಮಾಡ್ಕೊಟ್ಟಿದ್ದೀನಿ ಡಾಕ್ಯುಮೆಂಟು ಕುರಿಯರ್ ಕಳಿಸಿದ್ದೀನಿ ಅವ್ರು ಬಂದು ಮತ್ತೆ ತೊಗೊಂಡೋಗಿ ಬಂದರೆ 1,000 ರೂಪಾಯಿ ಖರ್ಚಾಗುತ್ತೆ ದೂರ ದೂರದಿಂದ ಬೆಂಗಳೂರಿನಲ್ಲಿ ಬಂದು ಇದ್ರೆ ಬಂದು ತೊಗೊಂಡೋಗ್ಬೋದು ದೂರದಿಂದ ಬಂದರೆ ಗಾಡಿ ತೊಗೊಂಡ್ರೆ ನಾವೇ RTO ಡಾಕ್ಯುಮೆಂಟ್ ಕಳಿಸ್ತೀವಿ ಟ್ರಾನ್ಸ್ಫರ್ ಆಗಿದ್ಮೇಲೆ ಕುರಿಯರ್ ಮಾಡ್ತೀವಿ ನೆಕ್ಸ್ಟು ನೆಕ್ಸ್ಟು 250 cc 250 cc 210,000 rupees ಹೇಳ್ತಾ ಇದ್ವಿ 2,10,000 rupees ಹೇಳ್ತಾ ಇದೀವಿ 2021 ಮಾಡ್ಲು ಗಾಡಿ ಶೋರೂಮ್ ಕಂಡೀಷನ್ ಇದೆ 2,20,000-25,000 ಎಲ್ಲ ಮಾಡ್ತಾ ಇದಾರೆ 1,10,000-2,10,000 rupees ಫೈನಲ್ ಆಗುತ್ತೆ ಗಾಡಿ ಎಷ್ಟು 210,000 rupees ಫೈನಲ್ ಆಗುತ್ತೆ 10,000 rupees ಫೈನಲ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ನೆಕ್ಸ್ಟ್ MT 2023 ಇದೇ ವರ್ಷದ ಗಾಡಿ 23 ಮಾಡಲ್ ಗಾಡಿ ಈ ಗಾಡಿ ಬಂದು ನಿಮ್ಗೆ 190,000 ಆಗುತ್ತೆ MT ಫುಲ್ ಡಿಮಾಂಡ್ ಇದೆ ಬಜಾರ್ ಅಲ್ಲಿ 1,90,000 rupees ಆಗುತ್ತೆ 1,90,000 ತೋರಿಸಿ ಗಾಡಿ ನಂಬರ್ ಎಲ್ಲ ತೋರಿಸಿ ಗಾಡಿ ಸ್ಕ್ರೀನ್ ಶಾಟ್ ತಗೋಣ ಯಾರಿಗಾದ್ರೂ ಬೇಕಾದ್ರೆ MT 15 ಫೈನಲ್ ರೇಟ್ ಹೇಳಿ ಸರ್ 190 190 R15 2022 ಮಾಡ್ಲು R1 R15 ವರ್ಷನ್ 4 M ಇದು ಲೇಟೆಸ್ಟ್ ಗಾಡಿ ಇದು ಈ ಗಾಡಿ ಬಂದು ನಿಮ್ಗೆ 180 ಹೇಳ್ತಾ ಇದೀವಿ 175 ಫೈನಲ್ ಆಗುತ್ತೆ 1,75,000 R15 ಆಗುತ್ತೆ 2021 ಮಾಡ್ಲು 21 ಮಾಡ್ಲು ನಿಮ್ಗೆ 155 ಫೈನಲ್ ಆಗುತ್ತೆ 155 ಫೈನಲ್ 2021 ಎಲ್ಲ ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಓನರ್ ಇದ್ರೆ ನಾನೇ ಹೇಳ್ತೀನಿ RC 200 22 ಮಾಡ್ಲು 2,00,000 rupees ಹೇಳ್ತಾ ಇದೀವಿ 190 ಫೈನಲ್ ಆಗುತ್ತೆ 2,00,000 ಹೇಳ್ತಾ ಇದ್ರೆ 1,90,000 ಫೈನಲೈಸ್ ಆಗುತ್ತೆ ಫೈನಲ್ ಆಗುತ್ತೆ ಅಲ್ವಾ ಹೌದು ಹೊಸ ಗಾಡಿ ತರ ಇದೆ ಗಾಡಿ ಅದೇ ರೀತಿ ಹಿಂದೆ TVS ಯಾವ್ಯಾವ ಇದಾವಲ್ಲ ಸರ್ ಇಲ್ಲಿ ಕೂಡ ಯಾವ ಸರ್ ಇದು TVS ಸ್ಟಾರ್ ಸಿಟಿ 2022 ಮಾಡ್ಲು 2022 ಮಾಡ್ಲು 2022 ಮಾಡಲ್ ಬಂದು ನಿಮ್ಗೆ ಗಾಡಿ ಹೊಸ ಗಾಡಿ ತರ ಇದೆ ಗಾಡಿ 75,000 ಹೇಳ್ತಾ ಇದ್ರೆ ಸಣ್ಣ ಪುಟ ಚಿಕ್ಕಮ್ಮಿ ಆಗುತ್ತೆ 75,000 ನೆಗೋಷಿಯಬಲ್ ನೆಗೋಷಿಯಬಲ್ HD 2022 ಮಾಡ್ಲು HD ಸ್ಕ್ಯಾಮ್ಲರು 1,90,000 ಹೇಳ್ತಾ ಇದೀನಿ 185 ಫೈನಲ್ ಆಗುತ್ತೆ ರಾಯಲ್ ಎನ್ಫೀಲ್ಡ್ 350 ಇದು ಕ್ಲಾಸಿಕ್ 350 ಅಂತ ಬರುತ್ತೆ ಅದು ಕ್ಲಾಸಿಕ್ ಇಲ್ಲ ಬುಲೆಟ್ 350 ಅಂತ ಬರುತ್ತೆ ಬುಲೆಟ್ 350 ಆ ಗಾಡಿ ಬಂದು ನಿಮ್ಗೆ 1,50,000 rupees ಫೈನಲ್ ಆಗುತ್ತೆ 1.5 lakh 20 ಮಾಡ್ಲದು 2,20 ಮಾಡ್ಲು ಜೊತೆಗಣ ಬರೀ ಪೆಟ್ರೋಲ್ ಬೈಕ್ಗಳು ಅಷ್ಟೇ ಅಲ್ಲ ಜೊತೆಗೆ ಎಲೆಕ್ಟ್ರಿಕ್ ಬೈಕ್ಗಳು ಕೂಡ ಇಟ್ಟಿದ್ದಾರೆ ಅದರಲ್ಲೂ ಕೂಡ TVS ಓಲಾ ಯಾವ್ಯಾವ ತರಿಸ್ಬಿಟ್ಟಿದ್ದೀರಿ ಸರ್ ಹೌದು ಇದು iQube ಇದು TVS iQube ಇದು ಸೆಕೆಂಡ್ ಓನರ್ ಗಾಡಿ ನಿಮ್ಗೆ ಫೈನಲ್ 85,000 rupees ಆಗುತ್ತೆ 75,000 kilometer ಬರುತ್ತೆ ಒಂದ್ಸರಿ ಫುಲ್ ಚಾರ್ಜ್ ಆದ್ರೆ 75 kilometer ಬರುತ್ತೆ ಬ್ಯಾಟ್ರಿ ಜಾಕಿ ತರ ಇರುತ್ತೆ ಸರ್ ಇದೆ ಬ್ಯಾಟ್ರಿ ಡಿಫಾಲ್ಟ್ ಅಂದ್ರೆ ನಾವೇ ತಗೊಳ್ಳಲ್ಲ ಗಾಡಿ ಅಷ್ಟೇ ಫೈನಲ್ ರೇಟ್ ಫೈನಲ್ ರೇಟ್ ನಿಮ್ಗೆ 85,000 ತಪ್ಪು ಹೇಳ್ಬಿಡಿ 75 ಫೈನಲ್ ಸಾರಿನು ಇಲ್ಲ ತಪ್ಪು ಇಲ್ಲ 85 ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಿಕ್ 2022 ಮಾಡ್ಲು ಓಲಾ S1 ನಿಮ್ಗೆ 140 kilometer ಬರುತ್ತೆ ಚಾರ್ಜ್ ಫುಲ್ ಬ್ಯಾಟ್ರಿ ಚಾರ್ಜರ್ 140 ಬರುತ್ತೆ 1,50,000 rupees ಆಗುತ್ತೆ ಗಾಡಿ ಇದು ಫೈನಲ್ ಕೈ ಇಕ್ಕಿ ಹೇಳ್ತಾ ಇದೀನಿ ಯಾಕಂದ್ರೆ ಬೇರೆ ಗಾಡಿ ಇರುವುದೆ ಕನ್ಫ್ಯೂಸ್ ಆಗ್ತೀರಾ ಆಮೇಲೆ ಎರಡನೇದು 22 ಮಾಡ್ಲ ಅದು 1,50,000 rupees ಆಗುತ್ತೆ 1,50,000 rupees ಆಗುತ್ತೆ ಫೈನಲ್ ಇದು ಹೇಳ್ತಾ ಇರೋದು ಆಯ್ತು ಬರ್ಲಿ ಒಂದು 5,000 rupees ಈ ಕಡೆ ಆ ಕಡೆ ಮಾಡ್ಬಿಟ್ರಿ 1,00,000 ಅವ್ರು ಬಂದ್ಮೇಲೆ 1,01,000 ಇಲ್ಲ 1,00,000 ಆಗುತ್ತೆ ಸರ್ 1,00,000 ಆಗುತ್ತೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಓಲಾ 2022 ಇದನ್ನು ಓಲಾ S1 Pro ಇದು ಓಲಾ S1 Pro 1,20,000 rupees ಹೇಳ್ತಾ ಇದೀವಿ 115 ಮಾಡಿ ಕೊಡ್ತೀನಿ 1,15,000 rupees ಮಾಡ್ಕೊಡ್ತೀನಿ ಎರಡನ್ನೂ 1,00,000 ಕೇಳಕ್ಕಾಗುತ್ತೆ ಇಲ್ಲ ಆಗಲ್ಲ ಯಾಕಂದ್ರೆ S1 Pro ಇದು ಇದು S1 ಇದು ಕನ್ಫ್ಯೂಸ್ ಆಗ್ಬೇಡಿ ನೀವು ಕೇಳಿದ್ ಒಳ್ಳೇದಾಯ್ತು S1 ಮತ್ತೆ S1 Pro ನಲ್ಲಿ 15,000 ಡಿಫ್ರೆಂಟ್ ಬರುತ್ತೆ ಅಷ್ಟೇ ಯಾವ್ದಣ್ಣ ಬೇಕು S1 ಬೇಕಾ S1 Pro ಬೇಕಾ 1,00,000 ಬೇಕಾ 1,15,000 rupees ಬೇಕಾ ನಿಮ್ ಇಷ್ಟ ಆಕ್ಟಿವ ಚಾರ್ಜಸ್ ಕಮಿಷನ್ ಅಂತ ಇಲ್ಲ ಏನು ಇಲ್ಲ ಒಂದು ರೂಪಾಯಿನೂ ಇಲ್ಲ ಪೆಟ್ರೋಲ್ ನಾವೇ ಹಾಕಿ ಕಳ್ಸಿ ಬ್ಯಾಟ್ರಿ ಗಾಡಿಗೆ ಅಷ್ಟೇ ಬ್ಯಾಟ್ರಿ ಗಾಡಿ ಹಾಕ್ತೀವ ಪೆಟ್ರೋಲ್ ಚಾರ್ಜ್ ಮಾಡಿ ಕಳ್ಸಿ ಚಾರ್ಜ್ ಮಾಡಿ ಕಳ್ಸಿ ಚಾರ್ಜ್ ಮಾಡಿ ವೆಹಿಕಲ್ ಯೂನಿಕ್ ಕಾರ್ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಯೂನಿಕ್ ಅಂತ ತುಂಬಾ ಡಿಮ್ಯಾಂಡ್ ಸರ್ ದಾವಣಗೆರೆ ಹುಬ್ಳಿ ಬೆಳಗಾಮು ಗೋಕಾಕು ಆ ಕಡೆಯಿಂದ ಎಲ್ಲ ತುಂಬಾ ಬರ್ತಾರೆ ಗಾಡಿ 2018 ಮಾಡ್ಲು 8,200 ಚಿಲ್ಲರೆ ಮಾತ್ರ ಹೊಡಿದೆ 8,200 ಚಿಲ್ಲರೆ ಮಾಡ
ರಾತ್ರಿನೇ ಬಂದಿದ್ದ ಗಾಡಿ ವಾಶ್ ಗೀಶ್ ಆಗಿಲ್ಲ, ವಾಶ್ ಪಾಲಿಶ್ ಮಾಡಿ ಸೀಟ್ ಕವರ್ ಎಲ್ಲ ಚೇಂಜ್ ಮಾಡಿ ಕೊಡ್ತೀನಿ, 90,000 ರೂಪಾಯಿಗೆ ಫೈನಲ್ ಆಗುತ್ತೆ. 90,000 ರೂಪಾಯಿಗೆ ಫೈನಲ್ ಆಗುತ್ತೆ. 8,000 ಚಿಲ್ಲರೆ ಹೊಡ್ರೆ ಗಾಡಿ, 8,000 ಚಿಲ್ಲರೆ ಹೊಡಿದೆ ಗಾಡಿ. ಹಾಗೆ ಆಕ್ಸೆಸ್, ಆಕ್ಸೆಸ್ 2017 ಮಾಡಲು. ಈ ಗಾಡಿ ಬಂದು ನಿಮ್ಗೆ ಒಂದು 50,000 ಆಗುತ್ತೆ, 50,000 ಆಗುತ್ತೆ, ಬರೀ 50,000 ಆಗುತ್ತೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲೂ ಡಿಯೋ ಬನ್ನಿ, ಡಿಯೋ ಡಿಮ್ಯಾಂಡ್, ಡಿಯೋ ಡಿಎಕ್ಸ್ ಡಿಮ್ಯಾಂಡ್. ಇದ್ರ ಹೆಸರು, ಇದ್ರ ಹೆಸರು ಡಿಮ್ಯಾಂಡ್, ಡಿಯೋ ಡಿಎಕ್ಸ್ ಡಿಮ್ಯಾಂಡ್ ಅಂತ ಗಾಡಿ ಇದು. ಅಷ್ಟೊಂದು ಡಿಮ್ಯಾಂಡ್ ಅಂತ ನಾವು ಡಿಮ್ಯಾಂಡ್ ಅಂತ ಇಕ್ಕಿರೋದು, ಶೋರೂಮ್ ಅಲ್ಲಿ ಡಿಯೋ ಡಿಎಕ್ಸ್ ಅಂತಾನೆ ಇಕ್ಕಿರೋದು. ಆಮೇಲೆ ಶೋರೂಮ್ ಅವ್ರು ನಮಗೆ ಸಿಗದೇ ಡಿಮ್ಯಾಂಡ್ ಸಿಕ್ಕಲ್ಲ, ಗಾಡಿ ಸಿಕ್ತಾ ಇಲ್ಲ, ಪಬ್ಲಿಕ್ ಗೆ ಗೊತ್ತು, ಪಬ್ಲಿಕ್ ಏನಾಗುತ್ತು ಸಿಕ್ಕಲ್ಲ. ಡಿಯೋ ಡಿಎಕ್ಸ್ ಡಿಮ್ಯಾಂಡ್, ಡಿಮ್ಯಾಂಡ್ ಇದ್ರ ಗಾಡಿ ನಮ್ಮ ಹೆಸರೇ ಡಿಮ್ಯಾಂಡ್. ಈ ಗಾಡಿ ಬಂದು ನಿಮಗೆ 72,000 ರೂಪೀಸ್ ಹೇಳ್ತಾನೆ, 70,000 ಆಗುತ್ತೆ. 70,000 ಕಮ್ಮಿ ಮಾಡೋದು, ಹೌದು 70,000 ಆಗುತ್ತೆ. ಹೇಳಿ ಸರ್. ಇಲ್ಲ 70,000 ಆಗುತ್ತೆ ಗಾಡಿ, 70,000 ಆಗೋದು ಇಲ್ಲ ಸರ್. ಮತ್ತೆ ಕಮಿಷನ್ ಟ್ರಾನ್ಸ್ಫರ್ ಇದು ಇದು ಅಂತ ಜನ ಹಾಕಿ 80,000 ಮಾಡ್ಬಿಡ್ತಾರೆ, ಆ ಕೆಲಸ ಮಾಡಲ್ಲ. 70,000 ಫೈನಲ್ ಆಗುತ್ತೆ, ಟ್ರಾನ್ಸ್ಫರ್ ಎಲ್ಲ ನಾನೇ ಮಾಡ್ಕೊಂಡು. ಫೋನ್ ಮಾಡ್ಬಿಟ್ಟು ಏನಪ್ಪಾ ಏನ್ ರೇಟ್ ಹೇಳ್ತೀಯಪ್ಪ ಇವೆಲ್ಲ? ಸೀನೇ ಇಲ್ಲ, ಸೀನೇ ಇಲ್ಲ, ಡೈರೆಕ್ಟ್ ಕುತ್ಕೊಳ್ತೀನಿ, ಡೈರೆಕ್ಟ್ ವ್ಯಾಪಾರ ಮಾಡ್ತೀನಿ, ಅವ್ರು ಡೈರೆಕ್ಟ್ ನನ್ನ ಹತ್ರ ವ್ಯಾಪಾರ ಮಾಡ್ತಾರೆ. ಇದು ಇಲ್ಲ, ಮುಚ್ಚುಮರಿ ವ್ಯಾಪಾರನೇ ಇಲ್ಲ. ಹಾಗೆ ಇನ್ನೊಂದು ಆಕ್ಸೆಸ್, 2022 ಮಾಡಲ್ ಆಕ್ಸೆಸ್. ಈ ಗಾಡಿ ಬೇರೆ ಬುಕ್ಕಿಂಗ್ 3 ತಿಂಗಳು ನಡೀತದೆ ಶೋರೂಮ್ ಅಲ್ಲಿ. ಇದು ಬ್ಲೂಟೂತ್ ಗಾಡಿ ಇದು, ಈ ಗಾಡಿ ಬಿಟಿ ಬ್ಲೂಟೂತ್ ಗಾಡಿ. ಈ ಗಾಡಿ ಬಂದು ನಿಮ್ಗೆ ಒಂದು 90,000 ರೂಪಾಯಿ ಆಗುತ್ತೆ ಫೈನಲ್. ಶೋರೂಮ್ ರೇಟ್, ಶೋರೂಮ್ ರೇಟ್ 1,20,000 ರೂಪಾಯಿ. 90,000 ರೂಪಾಯಿ, ಹೌದು 90,000 ರೂಪಾಯಿ. ಸಣ್ಣ ಪುಟ ಒಂದು 85 ವರೆಗೂ ಮಾಡಿ ಕೊಡೋಣ, 85,000 ರೂಪಾಯಿ ಕೊಡೋಣ. ಆರಾಮ್ಸೆ 85,000 ರೂಪಾಯಿ ಕೊಡೋಣ ಗಾಡಿ. ಕಮಿಷನ್ ಇಲ್ಲ, ಎಂತದ್ದು ಇಲ್ಲ, ಫುಲ್ ಫಿಟ್ಟಿಂಗ್ಸ್ ಇದೆ. 1 ರೂಪಾಯಿ ಏನಾದ್ರು ಕೆಲಸ ಇದ್ರೆ ಅದು ನಾನೇ ಮಾಡಿ ಕೊಟ್ಬಿಡ್ತೀನಿ ಸರ್. ಇದು 20ನೇ ಮಾಡ್ಲು, 2020 ಮಾಡ್ಲು, GT650 ಗಾಡಿ, ಶೋರೂಮ್ ಕಂಡೀಷನ್ ಇದೆ ಗಾಡಿ. ಈ ಗಾಡಿ ಬಂದು 2,90,000, 2,90,000 ರೂಪಾಯಿಗೆ ಫೈನಲ್ ಆಗುತ್ತೆ. ಗಾಡಿ ತೋರಿಸಿ, ಹೊಸ ಗಾಡಿ ತರ ಇದೆ ಗಾಡಿ, ನೋ ಸ್ಕ್ರಾಚಸ್, ನಥಿಂಗ್. ಅಷ್ಟೇ, ಹಾ ಕೊಡೋ ರೇಟ್ 2,90,000 ಕೊಡ್ತೀನಿ, 2,90,000 ರೂಪಾಯಿಗೆ ಫೈನಲ್. ಫೈನಲ್ ಹೌದು, 2,90,000. ಅದು 20 ಇಂಟರ್ಸೆಪ್ಟರ್ 22 ಮಾಡ್ಲು, GT20 ಮಾಡ್ಲಿದ್ದು, ಅದು ಅದೂ 290, ಇದು 290. GT650 ಬಂದು ನೋಡಿದ್ಮೇಲೆ ಇಂಟರ್ಸೆಪ್ಟರ್ ಲೈಕ್ ಮಾಡಲ್ಲ ಜನ, GT ಅಷ್ಟು ಡಿಮ್ಯಾಂಡ್. ಪೆಟ್ರೋಲ್ ಹೋಯ್ಬೇಕಾ, ನೀರು ಹೋಯ್ಬೇಕಾ ಸರ್? ಹಂಗ್ ಕುಡಿತತ್ತೆ ಇದು. ಬೇಡ, ಸೌದಿಯಿಂದ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೊಳ್ಳಿ ಪೈಪು, ನನಗೆ ಬೇಡ ಅಂತನ. ಒಟ್ಟಿಗೆ ಮೈಲೇಜ್ ಅಂತೂ ಮೈಲೇಜ್ ತಗೋಬೇಕು. ಮೈಲೇಜ್ ಸೂಪರ್ ಬೈಕ್ ನೋಡೋಣ, ಯಾರು ಮೈಲೇಜ್ ನೋಡೋದು? ಅಷ್ಟೇ, 650 cc ಅಂದ್ರೆ ಅವ್ರಿಗೆ ಗೊತ್ತು ಮೈಲೇಜ್ ಕಮ್ಮಿ ಬರುತ್ತೆ. ಶೌಕಿಗೆ ತಗೊಳೋದು, ಶೌಕಿಗೆ ತಗೊಳೋದು. ಏನು ಡೈಲಿ ಓಡಿಸ್ತಾರಾ, ಆಟೋ ರಿಕ್ಷಾ ಓಡಿಸ್ತಾರಾ? ಇಲ್ಲ, ಶೌಕಿಗೆ ಓಡಿಸೋದು. ವೀಕ್ಲಿ ಯಾವ್ದು ಓಡಿಸ್ತೀರಾ ಡೈಲಿ? ನನಗೆ 650 ಸಾಕಾಗಲ್ಲ ಸರ್, 1,000 cc ಮಾತ್ರ ಓಡಿಸೋದು. ಪಕ್ಕ 1,000 cc ಗಾಡಿ ಕೊಟ್ಟು ನೋಡಿ, ಇದೆ ಮನೇಲಿ ಇದೆ, ಅದು ಅಡ್ವರ್ಟೈಸ್ ಮಾಡಲ್ಲ. 1,000 cc 650 ಮೇಲೆ ಸಿಸಿ ನ ಗಾಡಿ ನಾವು ಅಡ್ವರ್ಟೈಸ್ ಮಾಡಲ್ಲ. ಆರ್ ಪಿ ಎಂ ಸ್ಪೀಡ್ ಜಾಸ್ತಿ ಇದೆ ಬಿಡಿ, ಜಾಸ್ತಿ ಇರೋ ಆರ್ ಪಿ ಎಂ, ಜಾಸ್ತಿ ಸಿಸಿ ಗಾಡಿಗಳೆಲ್ಲ ಮನೇಲಿ ಇಕ್ಕಿರ್ತೀವಿ, ಒಂದೆರಡು ಗಾಡಿ ಮನೇಲೇ ಸೇಲ್ ಆಗುತ್ತೆ. 22 ಮಾಡಲ್ ರೈಡರ್ ಇದು, 2022 ಮಾಡಲು TVS ರೈಡರ್, ಶೋರೂಮ್ ಕಂಡೀಷನ್ ಇದೆ ಗಾಡಿ. 1,47,000 ರೂಪಾಯಿ ಹೊಸ ಗಾಡಿ. ಈ ಗಾಡಿ ಬಂದು ಬೇರೆ ಎಷ್ಟು ಓಡಿದೆ ಅಂದ್ರೆ 11,000 ಮಾತ್ರ ಓಡಿದೆ, ಬರೀ 11,000 ಕಿಲೋಮೀಟರ್ ಓಡಿದೆ ಗಾಡಿ. ಹೊಸ ಗಾಡಿ ತರ ಇದೆ ಗಾಡಿ. ಈ ಗಾಡಿ ಬಂದು ನಿಮ್ಗೆ 1,900 ರೂಪಾಯಿಗೆ ಕೊಡೋಣ ಸರ್, 900 ರೂಪಾಯಿ ಕೊಡೋಣ. 22 ಮಾಡಲು ಹೊಸ ಗಾಡಿಯಿಂದ ಕಮ್ಮಿ ಇದ್ರೆ ಗಾಡಿನೇ ತಗೊಳಕ್ ಬಿಡಿ. ಅಷ್ಟೇ, ರೀಫಂಡ್, ರೀಫಂಡ್. ಹೊಸ ಗಾಡಿ ಇಲ್ಲ ಅಂತ ಹೇಳಿ ನಾನು ಗಾಡಿ ಅಮೌಂಟ್ ರೀಫಂಡ್ ಮಾಡಿ. ಅಷ್ಟೇ, ನೆಕ್ಸ್ಟ್. ನೆಕ್ಸ್ಟ್ ಡ್ಯೂಕ್, ಇದು ಡ್ಯೂಕ್ 390, ಡ್ಯೂಕ್ 390 2018 ಮಾಡಲು, 2018 ಮಾಡಲು. 2,00,000 ರೂಪಾಯಿ ಹೇಳ್ತಾ ಇದ್ದೀವಿ, ಸಣ್ಣ ಪುಟ ಹೆಚ್ಚು ಕಮ್ಮಿ ಆಗುತ್ತೆ. 2,00,000 ರೂಪಾಯಿ ಚಿಕ್ಕ ಪುಟ್ಟ ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. 390, ಸಣ್ಣ ಪುಟ ಅಂದ್ರೆ ಒಂದು 5,000 ಅಷ್ಟೇ. ಯಾಕಂದ್ರೆ ನಿಮ್ಮನ್ನ ಇದು ಸಬ್ಸ್ಕ್ರೈಬ್ ಮಾಡೋರು ಬೆಂಗಳೂರು ಅವರು ಕಮ್ಮಿ, ಜಾಸ್ತಿ ಆಲ್ಓವರ್ ಕರ್ನಾಟಕ, ಮಂಗಳೂರು, ಬೆಳಗಾವಿ, ಹಾವೇರಿ, ಉಡುಪಿ, ಈ ಕಡೆಯಿಂದ ಎಲ್ಲ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಬರೋರು ದೂರದಿಂದ ಬರ್ತಾರೆ. ನಾನು ಸುಮ್ಮನೆ ಬೆಲೆ ಜಾಸ್ತಿ ಹೊಡಿ ಮತ್ತೆ ಕಮ್ಮಿ ಮಾಡೋಣ, ಚೀಟಿಂಗ್ ಕೆಲಸ ಮಾಡಲ್ಲ. ಸ್ಟ್ರೈಟ್ ಫಾರ್ವರ್ಡ್, ಆ ಬೆಲೆಗೆ ಎಲ್ಲಾದ್ರು ಸಿಗ್ತಾ ಇದೆ ನೋಡ್ಲಿ, ತಗೊಳ್ಳಿ ಈ ನೀಟ್ ಕಂಡೀಷನ್ ಗಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ನಮ್ಮ ಹತ್ರ ಬರಲಿ. 1,90,000 ರೂಪಾಯಿಗೆ ಆಗದೆ
ಹೊರಗಡೆ ನಿಮ್ಗೆ 1,00,000 2,00,000 ರೂಪಾಯಿ ಹೇಳಿದೆ, ಈ ಗಾಡಿ 1,90,000 ಏನಾಗಿದೆ, ಸ್ವಲ್ಪ ಜಾಸ್ತಿ ಹೊಡಿದೆ ಗಾಡಿ, 10,000 ರೂಪಾಯಿ ಕಮ್ಮಿ. ಅದರಿಂದ 1,90,000 ರೂಪಾಯಿ. ಇನ್ನು ಡಾಮಿನರ್ 2019 ಮಾಡ್ಲು, 2019 ಮಾಡ್ಲು 1,75,000 ರೂಪೀಸ್ ಹೇಳ್ತಾ ಇದೀನಿ, 500 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಡಾಮಿನರ್, ಇದು 22 ಮಾಡ್ಲು, 2022 ಮಾಡ್ಲು. ಈ ಗಾಡಿ ಬಂದು 2,20,000 ರೂಪೀಸ್ ಹೇಳ್ತಾ ಇದೀನಿ. ಶೋರೂಮ್ ಬೆಲೆ 4,00,000 ಹತ್ರ ಹತ್ರ ಇದೆ. 2,20,000 ರೂಪಾಯಿ ಆಗುತ್ತೆ. 2022 ಮಾಡ್ಲು, ಹೊಸ ಗಾಡಿ ಇದಾರೆ, ಅದೇ ಫಿಟ್ಟಿಂಗ್ಸ್ ಪೂರ್ತಿ ಕಂಪ್ಲೀಟ್ ಫಿಟ್ಟಿಂಗ್ಸ್ ಇದೆ. 400 cc ಟೂರಿಂಗ್ ಕಿಟ್ ಇದೆ, ನೆಕ್ಕಲ್ ಗಾಡಿ ಇದೆ, ಇದರಲ್ಲಿ ಟೆಲಿಫೋನ್ ಫಿಕ್ಸ್ ಮಾಡೋಕ್ಕಿದೆ, ಕ್ಯಾಮರಾ ಫಿಕ್ಸ್ ಮಾಡೋಕ್ಕಿದೆ, ಎಲ್ಲ ಫೆಸಿಲಿಟೀಸ್ ಆಲ್ ರೌಂಡ್ ಗಾರ್ಡ್ಸ್ ಆಗಿದ್ದಾರೆ, ಎಲ್ಲ ನೀಟ್ ಆಗಿದೆ, ಹೊಸ ಗಾಡಿಯಿಂದ ತಿಳ್ಕೊಳ್ಬಹುದು. ಓಕೆ ನೋಡಿ ಸ್ನೇಹಿತರೆ, ಬೇರೆ ಫಿಟ್ಟಿಂಗ್ ಮಾಡ್ಬೇಕಂದ್ರೆ 25,000 ರೂಪಾಯಿ ಬೇಕು. ನೋಡ್ತಾ ಇದೀರಾ, ಎಲ್ಲ ಕಿಟ್ ಸಮೇತ ಕೊಡ್ತಾ ಇದಾರೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಸರ್? ಅಡ್ವೆಂಚರ್ 390. ಅಡ್ವೆಂಚರ್ 390 ನಿಮ್ಗೆ 3,00,000 ರೂಪೀಸ್ ಹೇಳ್ತಾ ಇದ್ದೀನಿ. ಸಣ್ಣ ಪುಟ ಹೆಚ್ಚು ಕಮ್ಮಿ ಆಗುತ್ತೆ. ಈ ಗಾಡಿಲಿ ಅಷ್ಟೇನೆ, ಅಡ್ವೆಂಚರ್ ನಲ್ಲಿ ಟೂರಿಂಗ್ ಕಿಟ್ಟು, ಸಾರಿ ಗಾರ್ಡು, ಆಲ್ ರೌಂಡ್ ಗಾರ್ಡ್ಗಳು, ನಿಮ್ಗೆ ಕ್ಯಾಮರಾ ಫಿಟ್ಟಿಂಗ್ ಮಾಡಕ್ಕೆ ಎಲ್ಲ ತರಹದ ನೆಕ್ಕೆಲ್ ಗಾರ್ಡ್ಗಳು, ಎಲ್ಲ ತರಹದ ಗಾರ್ಡ್ಸ್ ಇದೆ. ಫುಲ್ ಫಿಟ್ಟಿಂಗ್ ನಿಮ್ಗೆ ಒಂದು 20,000 ರೂಪಾಯಿ ಫಿಟ್ಟಿಂಗ್ ಇದೆ ಗಾಡಿನಲ್ಲಿ. ಕೊಡೋ ರೇಟ್ ಒಂದು 3,00,000 ರೂಪೀಸ್ ಹೇಳ್ತಾ ಇದ್ದೀನಿ. 2,80,000 to 2,85,000 ವರೆಗೂ ಆಗುತ್ತೆ. 2021 ಮಾಡ್ಲು, 2022 ಮಾಡ್ಲು. ಈ ಗಾಡಿ ಬಂದು ನಿಮ್ಗೆ 1,60,000 ರೂಪಾಯಿ ಹೇಳ್ತಾ ಇದ್ದೀನಿ. 1,55,000 ಮಾಡುವ, 1,55,000 ರೂಪಾಯಿಗೆ ಬುಲೆಟ್, ಬುಲೆಟ್ಗಳು, ಸಿಗ್ನಲ್ಸ್, ಈ ಗಾಡಿ ತುಂಬಾ ಡಿಮಾಂಡ್ ಆಗಿಬಿಟ್ಟಿದೆ ಬುಲೆಟ್. ಏನಕ್ಕಂದ್ರೆ ಶೋರೂಮ್ ಅಲ್ಲಿ ಈ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಇದೆ, ತಯಾರಿಸೋದು ಸ್ಟಾಪ್ ಇದೆ. ಈ ಗಾಡಿ ಬಂದು ನಿಮ್ಗೆ 1,80,000 ರೂಪಾಯಿ ವರೆಗೂ ಆಗುತ್ತೆ. 1,80,000 ಆಗುತ್ತೆ. 2018 ಮಾಡಲ್ ಗಾಡಿ, 19 ಮಾಡಲ್ ಗಾಡಿ, 19 BS4 ತಿಳ್ಕೊಳ್ಳಿ, 19 BS4 BS6 ನಿಮ್ಗೆ ಕಮ್ಮಿಗೆ ಸಿಗುತ್ತೆ. ನೆಕ್ಸ್ಟ್ BS, ಇದು 2019 ಮಾಡಲು, ಮ್ಯಾಗ್ವೀಲ್, ಡುವಲ್ ಡಿಸ್ಕ್, ABS ಎಲ್ಲ ಬರುತ್ತೆ ಇದರಲ್ಲಿ. ನೋಡ್ತಾ ಇದೀರಾ ಬುಲೆಟ್, ಅಷ್ಟು ಗಾಡಿಗಳು ಸ್ಕೂಟ್ರಿ ಡಿಮ್ಯಾಂಡ್ ಇದ್ರೆ ಅಂದ್ರೆ ಬುಲೆಟ್ ಅಂದ್ರೆ ಒಂಥರ ಯಂಗ್ಸ್ಟರ್ಸ್ ಗಳಿಗೆ ಕ್ರೇಜ್ ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ಇಳಿದಿಲ್ಲ. ಹೌದು, ಸಿಗ್ನಲ್ಸ್ ಅಂತ ಈ ಕಲರ್ ಹೆಸರು 1,95 ಹೇಳ್ತೀನಿ, 1,85 ಕೊಡ್ತೀನಿ. ಇದೆಷ್ಟು ಅಂದ್ರೆ? 1,95 ಕೊಡ್ತೀನಿ. 1,85 ಹೇಳ್ತಾನೆ, 1,80 ಆಗುತ್ತೆ. ಅದು 1,85 ಎರಡರಲ್ಲಿ ಅದು ತಗೊಂಡೋಗ್ತಾರೆ ಫಸ್ಟ್ ಬಂದ್ರೆ ಆಪ್ಷನ್. ಆಯ್ತು ಬರ್ಲಿ ಬಿಡಿ, ಯಾರಿಗೆ ಲಕ್ಕಿ ಆಯ್ತು, ಡನ್. ಮತ್ತೆ ನೆಗೋಷಿಯಬಲ್ ಮಾಡ್ಬೋದು. ಏ ಇಲ್ಲ ಇಲ್ಲ, ಅದು 180 ಫೈನಲ್. ನೀವು 10,000 ಇಳಿಸ್ಬಿಟ್ರಿ ನನಗೆ. 1,80,000 ತಗೊಳ್ಳಿ. ಇದು ಮ್ಯಾಗ್ವೀಲ್ ಗಾಡಿ, ಇದು ಬ್ಲೂ ಕಲರ್ ಇದೆಯಲ್ಲ, ಅದು ಮ್ಯಾಗ್ವೀಲ್ ಅಲೆ ವೀಲ್ ಗಾಡಿ. ನಿಮ್ಗೆ ಬೇಕಾದ್ರೆ 25,000 ರೂಪಾಯಿ ಖರ್ಚು ಬರುತ್ತೆ, ಅದು ಮ್ಯಾಗ್ವೀಲ್ ಚೇಂಜ್ ಮಾಡ್ಬೇಕಂದ್ರೆ. ಅವ್ರು ಹಾಕಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲ, ಕಮಿಷನ್ ಇಲ್ಲ, ಹೋಗ್ಬೇಕಾದ್ರೆ ಸ್ವಲ್ಪ ಪೆಟ್ರೋಲ್ ಹಾಕಿ ಕೊಡ್ತಾರೆ. ಹೌದು ಸರ್, ಈ ಗಾಡಿ ಡ್ಯೂಕು ಬೈ ಮಿಸ್ಟೇಕ್, ನಾನು 18 ಅಂತ ಹೇಳ್ಬಿಟ್ಟಿದ್ದೀನಿ, ತಪ್ಪಾಯ್ತು, ಇದು 19 ಮಾಡ್ಲು. 2019 ಪ್ರೈಸ್ ಅಷ್ಟೇನೆ, 2,00,000 ಪ್ರೈಸ್, ಏನೋ ಜಾಸ್ತಿ ಅಲ್ಲ, 2,00,000 19 ಮಾಡ್ಲು ಇದು ಸರ್. 1,95 ಆಯ್ತು, 1,00,000 ಹೇಳಿದೆ, 1,95 ಕೊಡೋಣ. 18 ಇಲ್ಲ, 19, 19 ಮಾಡಲ್ ಗಾಡಿ ಇದು ಅಷ್ಟೇ ಸರ್. ಇದು 2019 ಮಾಡಲ್ ಗಾಡಿ, ಡಾಮಿನರ್ 400, ಫುಲ್ ಫಿಟ್ಟಿಂಗ್ ಇದೆ ಗಾಡಿ. ಫಾಗ್ ಲ್ಯಾಂಪ್ಸ್ ಇಂದ ಹಿಡಿದು ನೆಕ್ಕಲ್ ಕವರ್ ವೈಸರ್ ಎಲ್ಲ ತರಹದ ಗಾರ್ಡ್ಗಳು, ಎಲ್ಲ ತರಹದ ಗಾಡಿ ಇದೆ. 20,000-25,000 ಬೇಕು. ಇದು ಟೂರಿಂಗ್ ಕಿಟ್ ಎಲ್ಲ ಇದೆ ಗಾಡಿಯಲ್ಲಿ. 25,000 ರೂಪಾಯಿ ಬೇಕು ಇದೆಲ್ಲ ಫಿಟ್ಟಿಂಗ್ ಮಾಡಕ್ಕೆ. 1,75,000 ರೂಪಾಯಿಗೆ ಫೈನಲ್ ಆಗುತ್ತೆ, ನೆಗೋಷಿಯೇಷನ್ ಇಲ್ಲ. 1,75,000 ರೂಪಾಯಿಗೆ ಫೈನಲ್ ಆಗುತ್ತೆ. ನೆಗೋಷಿಯೇಷನ್ ಇಲ್ಲ, ಮಾರ್ಕೆಟ್ ನೋಡಿ, 1,90,000 ಹೇಳ್ತಾರೆ. ಈ ತರ ಆಯ್ತು, 75,000 ರೂಪಾಯಿ 5,000 ಇನ್ನೂ 70,000 ವರೆಗೂ ಫೈನಲ್ ಮಾಡಿ. ನೆಕ್ಸ್ಟ್ ಗಾಡಿ ನಿಮ್ಗೆ ಅಡ್ವೆಂಚರ್ 250, 2,50,000. ಹೌದು ಫೈನಲ್ ರೇಟ್ ಮಾಡೋಣ, ಬನ್ನಿ, ಒಂದು 5,000 ಹೆಚ್ಚು ಕಮ್ಮಿ ಮಾಡೋಣ. ಲೋಯೆಸ್ಟ್ ಫೈನಲ್ ರೇಟ್ ಅಂದ್ರೆ 1,90,000 ಮಾಡೋಣ, ಸಾರಿ 2,40,000 ಮಾಡೋಣ. 240 ಮಾಡೋಣ. 250 ಹೇಳಿದು, 250 ರೆಕಾರ್ಡಿಂಗ್ ಇದೆ ಅಣ್ಣ. 250 ಹೇಳಿದು, 240 ಆಗುತ್ತೆ. 240 ಮಾಡ್ಕೊಡ್ತೀನಿ, 10,000 ಕಮ್ಮಿ ಮಾಡಿ ಕೊಡುವ. ನೋಡಿ, MS ಕಾರ್ಲಿಂಗ್ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಅದು ಶೋರೂಮ್, ಅಲ್ಲೂ ಕೂಡ ಸ್ಟಾಕ್ ನಿಂತಿರುತ್ತೆ. ಅದ್ರ ಪಕ್ಕನೇ ಗ್ಯಾರೇಜು ರೀಫಬ್ ಏರಿಯಾ ಅಂತಾರೆ, ಅದ್ರ ಪಕ್ಕನೂ ಸ್ಟಾಕ್ ಇದೆ. ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನೋಡ್ತಾ ಇದೀವಿ. ಯಾವ ಮಾಡಲು ಸರ್? 20 ಮಾಡಲ್ ಗಾಡಿ, 2020 1,90,000 ರೂಪಾಯಿ ಹೇಳ್ತಾ ಇದೀನಿ. 1,90,000 ಸಣ್ಣ ಪುಟ ಸಣ್ಣ ಪುಟ ಮಾಡೇ ಮಾಡ್ತೀನಿ. ನಾನು ಫೈನಲ್ ಇರೋ ಗಾಡಿನೂ 1,2-3,000 ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀನಿ. 1,90,000 ಫೈನಲ್, 1,90,000 ಫೈನಲ್ ಸರ್. ಇದು 21 ಮಾಡಲು ಕ್ಲಾಸಿಕ್ ಇದು.
ಡಬಲ್ ಕಲರ್ ಬರುತ್ತೆ, ಆರೆಂಜ್ ವಿತ್ ಬ್ಲಾಕ್ ಬರುತ್ತೆ. ಈ ಗಾಡಿ ಬಂದು ನಿಮಗೆ 185,000 ರೂಪಾಯಿಗೆ ಮಾಡಿಕೊಡ್ತೀನಿ. 185 21 ಮಾಡಲು, 21 ಮಾಡಲು, 185 ಫೈನಲ್ ಆಗುತ್ತೆ. ಶೋರೂಮ್ ಕಂಡೀಷನ್ ಇದೆ ಗಾಡಿ.